ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಿಕೆಟ್ ಸ್ಮಾರ್ಟ್. ಫ್ರೆಂಡ್ಸ್, ಇವತ್ತು ಎಸ್ ಜಿ ಪಿ ಎ ಮತ್ತು ಸಿ ಜಿ ಪಿ ಎ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡೋಣ, ಮತ್ತು ಸಿ ಜಿ ಪಿ ಎಿಂದ ಪರ್ಸೆಂಟೇಜ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಮತ್ತು ಬ್ಯಾಕ್ ಸಬ್ಜೆಕ್ಟ್ದು ಯಾವ ರೀತಿ ನಾವು ಕ್ರೆಡಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇವತ್ತು ಡೀಟೇಲಾಗಿ ನೋಡೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಅಪ್ಲೋಡ್ ಮಾಡಲ್ಲ ವೀಡಿಯೋ ನಿಮಗೆ ಮೊದಲು ನೋಡ್ಬೋದು. ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ, ಎಸ್ ಜಿ ಪಿ ಎ ಮತ್ತು ಸಿ ಜಿ ಪಿ ಎ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಸ್ ಜಿ ಪಿ ಎ, ಇದು ಎಸ್ ಜಿ ಪಿ ಎ ಪರ್ ಸೆಮಿಸ್ಟರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸಿ ಜಿ ಪಿ ಎ ಇದು ಪರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಕ್ಸ್ಪರ್ಟು ಟೋಟಲ್ಲು ಆಲ್ ಸೆಮಿಸ್ಟರ್ ಸೇರಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ, ವಿತ್ತು ಫಸ್ಟ್ ಸೆಮಿಸ್ಟರ್ ಎಕ್ಸ್ಪರ್ಟು ಅದನ್ನು ಬಿಡ್ತಾರೆ. ಫಸ್ಟ್ ಸೆಮಿಸ್ಟರ್ ಬಿಟ್ಟು ಮಿಕ್ಕಿದ್ದೆಲ್ಲದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸಿ ಜಿ ಪಿ ಎ. ಓಕೆ, ಇದು ಗ್ರೇಡಿಂಗ್ ಸಿಸ್ಟಮ್ ಅಂತೂ ನಿಮಗೆಲ್ಲ ಗೊತ್ತಿದೆ. ಓಕೆ, ಗ್ರೇಡು ಓ ಬಂದರೆ 10 ಗ್ರೇಡ್ ಪಾಯಿಂಟ್ ಕೊಡ್ತಾರೆ, ಲೆಟ್ರು ಗ್ರೇಡು ಎಸ್ ಬಂದರೆ 9 ಕೊಡ್ತಾರೆ, ಇದರ ಅರ್ಥ ನಿಮಗೆಲ್ಲ ಗೊತ್ತಿದೆ. ಓಕೆ, ಎಫ್ ಅಂದರೆ ಫೇಲ್ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಇನ್ ಕೇಸು ನಿಮ್ದು ಏನಾದರೂ ಸಬ್ಜೆಕ್ಟ್ ಫೇಲ್ ಆಗಿ ಆಮೇಲೆ ಪಾಸ್ ಆದರೆ ಅದು ಇ ಗ್ರೇಡ್ ಅಂತ ಫಿಕ್ಸು, ನಿಮ್ದು ಯಾವ ಗ್ರೇಡ್ ಬಂದ್ರೂ ಅದು ಇ ಗ್ರೇಡ್ ಅಂತಲೇ ಕೊಟ್ಬಿಡ್ತಾರೆ, ಬೇರೆ ಯಾವುದೂ ಗ್ರೇಡ್ ಕೊಡೋಲ್ಲ ಫೇಲ್ ಆಗಿ ಪಾಸ್ ಆದರೆ. ಓಕೆ, ನೆಕ್ಸ್ಟು ಇದು ಪಾಯಿಂಟ್ಸ್, ಪಾಯಿಂಟರ್ ಸ್ಕೇಲ್ ಅಂತೂ ನಿಮ್ಗೆ ಗೊತ್ತಿದೆ. ಓಕೆ, ಅದು 40 to 45 ಅಂದರೆ ಇ. ಓಕೆ, 45 to 50 ಅಂದರೆ 5 ಗ್ರೇಡ್ ಕೊಡ್ತಾರೆ, ಡಿ ಗ್ರೇಡ್ ಕೊಡ್ತಾರೆ. ಓಕೆ, ಗ್ರೇಡ್ 5 to 50 to 60 ಅಂದರೆ 6, ಈ ರೀತಿ ನಿಮಗೆಲ್ಲ ಗೊತ್ತಿದೆ. ಓಕೆ, ನೆಕ್ಸ್ಟು ಫಾರ್ಮುಲಾ ವಿತ್ ನಾವು ಎಕ್ಸಾಂಪಲ್ ನೋಡೋಣ. ಇವತ್ತು ಒಂದು ಎಕ್ಸಾಂಪಲ್ ತೊಗೊಂಡು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಇದು ಎಸ್ ಜಿ ಬಿ ಎ ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತಿರಬೇಕು. ಓಕೆ, ಸಿ ಐ ಇಂಟು ಜಿ ಐ ಡಿವೈಡ್ ಬೈ ಸಮೇಷನ್ ಆಫ್ ಸಿ ಐ ಅಂತ ನಿಮ್ಗೆ ಗೊತ್ತಿದೆ. ಅಂದರೆ ಎಸ್ ಜಿ ಪಿ ಎ ಇಸ್ ದ ರೇಷ್ಯೋ ಆಫ್ ದಿ ಸಮ್ ಆಫ್ ದಿ ಪ್ರೊಡಕ್ಟ್ ಆಫ್ ದಿ ನಂಬರ್ ಆಫ್ ಕ್ರೆಡಿಟ್ಸ್ ವಿತ್ ಗ್ರೇಡ್ ಪಾಯಿಂಟ್ಸ್ ಸ್ಕೋರ್ಡ್ ಬೈ ದಿ ಸ್ಟೂಡೆಂಟ್ ಇನ್ ಆಲ್ ದಿ ಕೋರ್ಸಸ್ ಟೇಕನ್ ಬೈ ದಿ ಸ್ಟೂಡೆಂಟ್ ಆ್ಯಂಡ್ ದ ಸಮ್ ಆಫ್ ದಿ ನಂಬರ್ ಆಫ್ ಕ್ರೆಡಿಟ್ ಆಫ್ ಆಲ್ ದ ಕೋರ್ಸಸ್ ಅಂಡರ್ಗೌಂಡ್ ಬೈ ದಿ ಸ್ಟೂಡೆಂಟು. ಓಕೆ, ಇದ್ರ ಬಗ್ಗೆ ಅಂತೂ ಈ ಫಾರ್ಮುಲಾ ಗೊತ್ತು ನಿಮಗೆ, ಸಿ ಜಿ ಪಿ ಎ ಫಾರ್ಮುಲಾ ಕೂಡ ಗೊತ್ತು, ವಿತ್ ಎಕ್ಸಾಂಪಲ್ ಕೂಡ ನಿಮಗೆ ವಿತ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ಅದ್ರ ಬಗ್ಗೆ ನಿಮಗೆ ಫುಲ್ಲು ಡೀಟೇಲಾಗಿ ಅರ್ಥ ಆಗುತ್ತೆ ಎಕ್ಸಾಂಪಲ್ ತ್ರೂ ಅಂದರೆ. ಓಕೆ, ನೋಡೋಣ. ಮತ್ತು ಎಸ್ ಜಿ ಪಿ ಎ ಸಿ ಜಿ ಪಿ ಎ ಶಾಲ್ ಬಿ ರೌಂಡೆಡ್ ಅಪ್ ಟು ಡೆಸಿಮಲ್ ಪ್ಲೇಸಸ್ಸು, ಟೂ ಡೆಸಿಮಲ್ ಪ್ಲೇಸಲ್ಲಿ ರೌಂಡ್ ಅಪ್ ಮಾಡ್ತಾರೆ. ಓಕೆ, ಇನ್ ಕೇಸು 69.666 ಅಂದರೆ ಅದನ್ನು 67 ಅಂತ ಕನ್ಸಿಡರ್ ಮಾಡ್ತಾರೆ, ಈ ರೀತಿ ಟೂ ಡೆಸಿಮಲ್ ಪ್ಲೇಸ್ಗೆ ಇದು ಮಾಡ್ತಾರೆ, ರೌಂಡ್ ಅಪ್ ಮಾಡ್ತಾರೆ. ಓಕೆ, ನೆಕ್ಸ್ಟು ವಿತ್ ಎಕ್ಸಾಂಪಲ್ ನೋಡೋಣ. ಇವಾಗ ಇದ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಇದು ಈ ಸೈಡು ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ. ಓಕೆ, ಇದು ಕ್ರೆಡಿಟ್ಸು, ಇದು ಗ್ರೇಡು, ಮತ್ತು ಇದು ಗ್ರೇಡ್ ಪಾಯಿಂಟು. ಓಕೆ, ಇವಾಗ ಕ್ರೆಡಿಟು ಕ್ರೆಡಿಟ್ ಪಾಯಿಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಕ್ರೆಡಿಟ್ ಇಂಟು ಗ್ರೇಡ್ ಪಾಯಿಂಟು ಎರಡು ಇಂಟು ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿ 4 into 8 32 ಮಾಡಿದ್ದಾರೆ ನೋಡಿ. ಈ ರೀತಿ ಎಲ್ಲ ಸಬ್ಜೆಕ್ಟ್ದು ಮಾಡ್ತಾರೆ, ಎಲ್ಲ ಸಬ್ಜೆಕ್ಟ್ ಮಾಡಿ ಇಲ್ಲಿ ಟೋಟಲ್ ಮಾಡ್ತಾರೆ ಎಷ್ಟು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 174 ಇದೆ, ಮತ್ತು ಕ್ರೆಡಿಟ್ ಪಾಯಿಂಟ್ ಟೋಟಲ್ ಮಾಡಿದ್ರೆ ಎಷ್ಟು 25. ಓಕೆ, ಆವಾಗ ಎಸ್ ಜಿ ಪಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 174 / 25 ಅಂದರೆ ಕ್ರೆಡಿಟ್ ಪಾಯಿಂಟ್ ಡಿವೈಡ್ ಬೈ ಕ್ರೆಡಿಟು, ಇದು 6.95 ಎಸ್ ಜಿ ಪಿ ಆಗುತ್ತೆ ನಿಮ್ಮದು. ಈ ರೀತಿ ನಿಮ್ಮದು ಪರ್ ಸಬ್ಜೆಕ್ಟ್ದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಇದು ಇದು ಫೇಲ್ ಸಬ್ಜೆಕ್ಟ್ದು, ಇನ್ ಕೇಸ್ ಏನಾದರೂ ಫೇಲ್ ಆಗಿತ್ತು ಅಂದರೆ ಇದನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಫೇಲ್ದು 0 0 ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, 3 into 0 ಗ್ರೇಡ್ ಪಾಯಿಂಟು 0 ಇರುತ್ತೆ, ಆವಾಗ ಅದಕ್ಕೆ 0 0 ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ಏನಾಗುತ್ತೆ ನಿಮ್ಮದು, ಅದನ್ನು ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು 0 ಆಗಿತ್ತಂದರೆ ಟೋಟಲ್ 162 ಆಗುತ್ತೆ ಅವಾಗ. ಓಕೆ, ಅವಾಗ ಇದು ಕ್ರೆಡಿಟ್ ಕೊಡಿಸಿದ್ರೆ 25 ಆಗುತ್ತೆ. ಸೊ ಟೋಟಲ್ 6.48 ಅಂತ ಆಗಿರುತ್ತೆ ಇನ್ ಕೇಸ್ ಫೇಲ್ ಆಗಿರುತ್ತೆ. ನೆಕ್ಸ್ಟು ಇದು ಫೇಲ್ ಆದದ್ದು ಸಬ್ಜೆಕ್ಟ್ ಏನಾದರೂ ಪಾಸ್ ಆಗಿತ್ತಂದರೆ, ಇದು ಫಾರ್ ಎಕ್ಸಾಂಪಲ್ ಇದು ನೋಡಿ 3 ಇದೆ, ಇದು ಕ್ರೆಡಿಟು ಕೋರ್ಸ್ 5 ಫೇಲ್ ಆಗಿದೆಯಲ್ಲ ಅದು, ಇಲ್ಲಿ ಕೋರ್ಸ್ 5 ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟು ಇಲ್ಲಿ 3 ಕ್ರೆಡಿಟ್ 3 ಇದೆ, 3 ಇರುತ್ತೆ ಅದು, ಗ್ರೇಡ್ ಪಾಯಿಂಟು 4 ತೊಗೊಂಡು ನೀವು ಪಾಸ್ ಆಗಿದೆ ಅಂತ ತಿಳ್ಕೊಳ್ಳಿ, ಅವಾಗ ನಿಮಗೆ ಲೆಟ್ರು ಕಂಪಲ್ಸರಿ ಇನೇ ಇರುತ್ತೆ. ನೆಕ್ಸ್ಟು ಇದನ್ನು ಇಂಟು ಮಾಡ್ಕೊತಾರೆ 3 into 12, ಅವಾಗ ಇದಕ್ಕೆ ಕೂಡ್ತಾರೆ. ಫಸ್ಟ್ ಅಟೆಂಪ್ಟಲ್ಲಿ ಏನು ತೊಗೊಂಡಿರ್ತಲ್ಲ 162 ಇಲ್ಲಿ ಬಿದ್ದಿದೆಲ್ಲ 162, ಇದನ್ನು ಇದಕ್ಕೆ ಇದು ಆಮೇಲೆ ಏನು ತೊಗೊಂಡಿರ್ತಲ್ಲ ಅದಕ್ಕೆ ಕೂಡಿಸ್ತಾರೆ, ಅವಾಗ ಏನಾಗುತ್ತೆ 174 ಆಗುತ್ತೆ. ಅವಾಗ 174 / 25 ಅಂದರೆ 6.96 ನಿಮ್ಮದೇ ಎಸ್ ಜಿ ಪಿ ಎ ಆಗುತ್ತೆ. ಈ ರೀತಿ ಎಸ್ ಜಿ ಪಿನ ಕ್ಯಾಲ್ಕುಲೇಟ್ ಮಾಡ್ತಾರೆ ಪರ್ ಸೆಮಿಸ್ಟರು. ಓಕೆ, ನೆಕ್ಸ್ಟು ಸಿ ಜಿ ಪಿ ಎ ನೋಡೋಣ, ಸಿ ಜಿ ಪಿ ಎ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಸಿ ಜಿ ಪಿ ಎ, ಸಿ ಜಿ ಪಿ ಯಾವ ರೀತಿ ಅಂದರೆ ನಿಮಗೆಲ್ಲ ಗೊತ್ತಿರೋದೆ, ಇಲ್ಲಿ ನೋಡಿ 20.6196 ಪ್ಲಸ್ 20.7.56 ಡಿವೈಡ್ ಬೈ 50, ಇದು ಆಲ್ ಸೆಮಿಸ್ಟರ್ ಕೂಡಿಸಿ ಹೇಳ್ತೀನಿ ನಾನು. ಓಕೆ, ಇಲ್ಲಿ ನೋಡಿ, ಇದು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರು, ಥರ್ಡ್ ಸೆಮಿಸ್ಟರ್, ಈ ರೀತಿ 8 ಸಮ್ಮು. ಓಕೆ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ 24 into 7 ಪ್ಲಸ್ಸು 24 into 8.5. ಓಕೆ, ಈ ರೀತಿ ಎಲ್ಲ ಮಾಡಬೇಕು, ಡಿವೈಡ್ ಬೈ 200.
ಓಕೆ, ಅವಾಗ ಎಷ್ಟಾಗುತ್ತಲ್ಲ 8.2 ನಿಮ್ಮದೇ ಸಿ ಜಿ ಪಿ ಆಗುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ನಿಮ್ಮದು ಫುಲ್ ಓವರಾಲ್ ಕೋರ್ಸ್ದು ಸಿ ಜಿ ಪಿ ಎ 8.2 ಆಗುತ್ತೆ. ಓಕೆ, ಈ ರೀತಿ ಸಿ ಜಿ ಪಿ ಎ ಮತ್ತು ಎಸ್ ಜಿ ಪಿ ಎ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟು ಓಕೆ, ಗ್ರೇಡ್ ಇಂಟು ಪರ್ಸೆಂಟೇಜು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಫಾರ್ಮುಲಾ ಇದೆ ಇಲ್ಲಿ. ಇಲ್ಲಿ ನೋಡಿ, ಕನ್ವರ್ಷನ್ ಆಫ್ ಫಾರ್ಮುಲಾದು ಕನ್ವರ್ಷನ್ ಆಫ್ ಸಿ ಜಿ ಪಿ ಎ ಇಂಟು ಪರ್ಸೆಂಟೇಜು ಯಾವ ರೀತಿ ಅಂದರೆ, ಸಿ ಜಿ ಪಿ ಅರ್ನ್ಡ್ ಮೈನಸ್ 5.75 ಇಂಟು 10 ಈಜ್ಕ್ವಲ್ ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸು. ಈ ರೀತಿ ಮಾಡಿದ್ರೆ ನಿಮ್ಮದು ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ಅಂತ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಸಿ ಜಿ ಪಿ ಅರ್ನ್ ಫಾರ್ ಎಕ್ಸಾಂಪಲ್ 8.2 ಸಿ ಜಿ ಪಿ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಿಲ್ಲ, ಅದು 8.2 ಮೈನಸ್ 5.75 ಇಂಟು 10 ಮಾಡಿದಾಗ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂದರೆ 74.5 ನಿಮ್ಮದೇ ಪರ್ಸೆಂಟೇಜ್ ಆಗುತ್ತೆ. ಓಕೆ, ಇನ್ ಕೇಸ್ ನಿಮ್ಮ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಫಾರ್ಮುಲಾಕಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಈ ರೀತಿ ಎಸ್ ಜಿ ಪಿ ಎ ಮತ್ತು ಸಿ ಜಿ ಪಿ ಎ ಮತ್ತು ಗ್ರೇಡ್ ಇಂಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. V2ದಲ್ಲಿ ಎಲ್ಲಾದರೂ ಈ ರೀತಿ ಸಿ ಬಿ ಸಿಲೆಬಸ್ದಲ್ಲಿ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಆಟೋನಮಸಲ್ಲಿ ಕೂಡ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇದಿಷ್ಟು ವೇತನ ಸುದ್ದಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.